ಕೆಲವು ದಿನಗಳ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ಲ್ಯಾಬ್ ಟೆಸ್ಟ್ ಹೇಗೆ ನಿಮಗೆ 100% ಕರೆಕ್ಟ್ ಆಗಿ ಬರುವ ಹಾಗೆ ಮಾಡಬೇಕು ಅಂತ ಹೇಳಿ. ಆ ವಿಡಿಯೋ ಬಹಳ ನನಗೆ ಊಹೆಗೂ ಮೀರಿದಷ್ಟು ಜನ ಅದನ್ನು ನೋಡಿ ಸುಮಾರು 300,000 ವ್ಯೂಸ್ ಎಲ್ಲ ಆಗಿ ತುಂಬ ಜನ ಶೇರ್ ಮಾಡಿದ್ರಿ, ಸಾವಿರಾರು ಜನ ಶೇರ್ ಮಾಡಿ ಆ ವಿಡಿಯೋ ಬಹಳ ತುಂಬ ಜನ ನೋಡಿದ್ರಿ, ಮತ್ತು 90%ಗಿಂತ ಹೆಚ್ಚಿನ ಜನ ಆ ವಿಡಿಯೋನ ಇಷ್ಟಪಟ್ಟರು. ಸೊ ಹಾಗೆ ನನಗೆ ಬಹಳ ಇದು ತುಂಬ ಎನ್ಕರೇಜ್ಮೆಂಟ್ ಸಿಕ್ತು, ಹೀಗೆ ವಿಡಿಯೋಗಳನ್ನು ಮಾಡಿದ್ರೆ ಉಪಯೋಗ ಆಗ್ಬೋದು ಖಂಡಿತ ಅಂತೇಳಿ. ಹಾಗಾಗಿ ಅದರಲ್ಲಿ ತುಂಬ ಜನ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದಿರಿ, ಆ ಪ್ರಶ್ನೆಗಳಿಗೆ ನಾನು ಇವತ್ತು ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲರೂ ಏನು ಹೇಳೋದು ಅಂತ ಹೇಳಿದ್ರೆ, ಲ್ಯಾಬ್ ಓಪನ್ ಆಗೋದು ತಡ ಆಗುತ್ತಲ್ಲ ಸ್ವಾಮಿ, ಏನು ಮಾಡೋದು, ಲ್ಯಾಬ್ ಓಪನ್ ಆಗೋದು ನಮ್ಮ ಏರಿಯಾದಲ್ಲಿ ಲ್ಯಾಬ್ ಓಪನ್ ಆಗೋದು 7 ಗಂಟೆಗೆ ಓಪನ್ ಆಗ್ತದೆ, ನಮ್ಮ ಏರಿಯಾದಲ್ಲಿ ಲ್ಯಾಬ್ ಓಪನ್ ಆಗುವಂಥದ್ದು 8 ಗಂಟೆ ಆಗುತ್ತೆ, ಕೆಲವೊಂದು ಸಲ 9 ಗಂಟೆ ಆಗ್ತದೆ. ಹಾಗೆಲ್ಲ ಇದ್ದಾಗ ನಾವು ಹೇಗೆ ನೀವು ಹೇಳ್ದಂಗೆ 5 ಗಂಟೆಗೆ 6 ಗಂಟೆಗೆ ಕೊಡ್ಲಿಕ್ಕೆ ಸಾಧ್ಯ, ಯಾವುದು ಓಪನ್ ಆಗೋದಿಲ್ಲ ಅಂತ ನೀವು ಕೇಳಿದ್ರೆ, ಇದಂತೂ ಬಹಳ ಕಾಮನ್ ಪ್ರಶ್ನೆ ಎಲ್ಲರೂ ಕೇಳಿದ್ರು. ಅದಕ್ಕೇನು ಉತ್ತರ ಅಂತ ಹೇಳಿದ್ರೆ, ಸರಿಸುಮಾರು 8 ರಿಂದ 10 ಗಂಟೆಗಳ ಕಾಲ ಫಾಸ್ಟಿಂಗ್ ಅಗತ್ಯ ಅಂತ ಹೇಳಿ ಅದು ಸೈನ್ಸ್ ಅಲ್ಲೇ ಹೇಳುತ್ತೆ. ಎಲ್ಲರ ನೀವು ರೆಫರೆನ್ಸ್ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು. ಹಾಗಾಗಿ ಇದು ನಿಮ್ಮ ಗೈಡ್ಲೈನ್ ಹೀಗೆ ಮಾಡ್ಬೇಕಂತ ಹೇಳಿ. ಆದ್ರೆ ನಾವೇನ್ ಮಾಡ್ತೇವೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ, ನಮ್ದು ಏನೋ ಅಡ್ಜಸ್ಟ್ ಮಾಡೋದಲ್ವಾ. ಹಾಗೆ ನಮ್ಮ ಅಡ್ಜಸ್ಟ್ ಮಾಡುವ ನೇಚರ್ ಇದ್ದಿದ್ದಕ್ಕೆ ನಾವು ಸ್ವಲ್ಪ ಲೇಟಾಗಿ ಕೊಟ್ಬಿಡ್ತೇವೆ. ಆದ್ರೆ ಕ್ರಮ ಪ್ರಕಾರವಾಗಿ 8 ರಿಂದ 10 ಗಂಟೆಗಳ ಕಾಲ ಮಾತ್ರ ಕೊಡಬೇಕು. ಈಗ 8 ಗಂಟೆಗೆ ಓಪನ್ ಆಗೋದಿಲ್ಲ, ಆಗ ಓಪನ್ ಆಗೋದು 8 ಗಂಟೆ ಹೇಳಿದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಹತ್ರ ಗ್ಲುಕೋಮೀಟರ್ ಇರುತ್ತಲ್ಲ, ಶುಗರ್ ಚೆಕ್ ಮಾಡುವಂತಹ ಗ್ಲುಕೋಮೀಟರ್ ಚಿಕ್ಕದ ಮಷಿನ್ ಇರುತ್ತೆ, ಆ ಮಷಿನ್ ಅಲ್ಲಿ ನೀವೇನ್ ಮಾಡ್ಬೇಕು, ಮನೆಯಲ್ಲಿಯೇ ಬೆಳಗ್ಗೆ ಬೇಗ 6 ಗಂಟೆಗೆ ಎದ್ದು ಒಂದು ಶುಗರ್ ಟೆಸ್ಟ್ ಮಾಡಿ ಬರೆದಿಟ್ಬಿಡ್ಬೇಕು ಒಂದು ಪೇಪರ್ ಅಲ್ಲಿ. ನಂತರ ನೀವು ಲ್ಯಾಬ್ ಯಾವಾಗ ಓಪನ್ ಆಗುತ್ತೆ ಆಗ ಹೋಗಿ ಕೊಡಿ, ತೊಂದರೆ ಇಲ್ಲ. ಆಗ ನಿಮಗೆ ನಿಮ್ದು 6 ಗಂಟೆ ವ್ಯಾಲ್ಯೂ ನಿಮ್ಗೆ ಗೊತ್ತಿರ್ತದೆ, ಆಮೇಲೆ ನಿಮ್ದು 7 ಗಂಟೆ 8 ಗಂಟೆಗೆ ವ್ಯಾಲ್ಯೂ ಕೂಡ ನಿಮ್ಗೆ ಗೊತ್ತಿರ್ತದೆ. ಹಾಗೆ ಅದರಲ್ಲಿ ವ್ಯತ್ಯಾಸವನ್ನು ಬಂದಾಗ ನಿಮ್ಮ ಕ್ಲಿನಿಷಿಯನ್ಸ್ ನಿಮ್ಮ ಡಾಕ್ಟರ್ ಯಾರಿದ್ದಾರೆ ಅವರಿಗೆ ಇದನ್ನು ಅವ್ರ ಎದುರುಗಡೆ ಎರಡನ್ನೂ ವ್ಯಾಲ್ಯೂನ ನೀವು ಇಟ್ಟಾಗ ಅವರಿಗೆ ಸರಿಯಾಗಿ ಅದನ್ನ ಅನಲೈಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಅದೊಂದು ಮುಖ್ಯವಾದ ವಿಚಾರ. ಮತ್ತು ಕೊಲೆಸ್ಟ್ರಾಲ್ಗೆ ಹೇಗೂ 10 ರಿಂದ 12 ಗಂಟೆಗಳ ಕಾಲ ಫಾಸ್ಟಿಂಗ್ ಅಂತ ಹೇಳಿ ನಮ್ಗೆ ಹೇಳಿದ್ದೆ. ಸುಮಾರು 8 ಗಂಟೆಗೆ ಹೋದರೆ ನಿಮಗೆ ಫಾಸ್ಟಿಂಗ್ ಮಾಡಿ ರಾತ್ರಿ 8-9 ಗಂಟೆ ಊಟ ಮಾಡಿ ಬೆಳಗ್ಗೆ 8 ಗಂಟೆಗೆ ಓಪನ್ ಕೊಟ್ಟರೆ ಸುಮಾರು 11 ಗಂಟೆ ಆಗಿರುತ್ತೆ, 1 ಗಂಟೆ ತಡ ಆಗಿರುತ್ತೆ, ಪರವಾಗಿಲ್ಲ. ಆದರೂ ನಿಮ್ಮ ಹತ್ರ ಮನೇಲಿ ಚೆಕ್ ಮಾಡಿರೋ ವ್ಯಾಲ್ಯೂ ಇರೋದಕ್ಕೆ ತೊಂದರೆ ಇಲ್ಲ, ಹಾಗೆ ನೀವು ಮಾಡ್ಬೋದು. ಮತ್ತು ಈಗ ಅರ್ಬನ್ ಏರಿಯಾ ಪೇಟೆ ಪಟ್ಟಣಗಳಲ್ಲಿರುವಂಥವ್ರಿಗೆ ಏನಾಗುತ್ತೆ, ಯಾವುದಾದ್ರೂ ಒಂದು ಆಸ್ಪತ್ರೆ ಓಪನ್ ಆಗೇ ಇರುತ್ತೆ. ಈ 20 ಆಸ್ಪತ್ರೆಗಳು ಯಾವಾಗಲೂ 24/7 ಕೆಲಸ ಮಾಡುತ್ತೆ. ಹಾಗಾಗಿ ಆಸ್ಪತ್ರೆಯಲ್ಲಿ ನಿಮಗೆ ಮೇನ್ ಗೇಟ್ ಕ್ಲೋಸ್ ಇದ್ರು ಕೂಡ ಆ ಆಸ್ಪತ್ರೆಯ ಹಿಂದಿನ ಗೇಟ್ ಅಥವಾ ಎಮರ್ಜೆನ್ಸಿ ಗೇಟಿಂದ ನೀವು ಹಾಸ್ಪಿಟಲ್ ಒಳಗಡೆ ಹೋಗಿ ಅಲ್ಲಿ ಲ್ಯಾಬಿಗೆ ಹೋಗಿ 5 ಗಂಟೆಗೆ ನೀವು ರಕ್ತವನ್ನು ಕೊಡ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ನೈಟ್ ಡ್ಯೂಟಿಯಲ್ಲಿ ಇರುವಂಥ ಲ್ಯಾಬ್ ಟೆಕ್ನಿಷಿಯನ್ಗಳು ಇರ್ತಾರೆ, ಅವ್ರ ಲ್ಯಾಬ್ ಟೆಕ್ನಿಷಿಯನ್ಗಳು 3-4 ಶಿಫ್ಟಲ್ಲಿ ಕೆಲಸ ಮಾಡ್ತಾರೆ, ಹಾಗಾಗಿ ನೈಟ್ ಡ್ಯೂಟಿ ಕೂಡ ಇರ್ತಾರೆ. ಸೊ ಅವ್ರ ಹತ್ರ ನೀವು ಒಂದಿನ ಮುಂಚೆಯೇ ಫೋನ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೀಗೆ ನಾವು ಬರ್ತೇವೆ ನಮಗೆ 5 ಗಂಟೆಗೆ ನೀವು ಸ್ಯಾಂಪಲ್ ಟೆಸ್ಟ್ ಮಾಡಬೇಕಂತ ಹೇಳಿ ಕೊಟ್ಟಾಗ ಏನಾಗುತ್ತೆ, ಒಂದು ನಿಮಗೆ ಬೆಳಗ್ಗೆ ಬೇಗ ಹೇಳುವ ಅಭ್ಯಾಸವೂ ಆಗುತ್ತೆ, ಎರಡನೇದಾಗಿ ನಿಮ್ಮ ರಿಪೋರ್ಟ್ ಕೂಡ ಸರಿಯಾಗಿ ಬರಲಿಕ್ಕೆ ಸಾಧ್ಯ. ಸೊ ಹಾಸ್ಪಿಟ್ಲ್ಗಳಲ್ಲಿ ನರ್ಸಿಂಗ್ ಹೋಮ್ಗಳಲ್ಲಿ 24-hour ಸರ್ವಿಸ್ಗಳು ಇರ್ತವೆ, ಅದನ್ನು ನೀವು ಮಾಡ್ಬೋದು. ಮತ್ತು ಗ್ಲುಕೋಮೀಟ್ರಲ್ಲಿ ಕೂಡ ಟೆಸ್ಟ್ ಮಾಡಿಕೊಂಡು ಬರೆದಿಟ್ಕೊಳ್ಬೋದು. ಈ ಟೆಸ್ಟ್ ನಾವು ಯಾಕೆ ಇನ್ನು ಕೆಲವು ಜನ ಕೇಳಿದ್ರಿ, ನಡ್ಕೊಂಡು ಹೋದಾಗ ಶುಗರ್ ಡೌನ್ ಆಗ್ತದೆ, ಕಾರಲ್ಲಿ ಹೋಗಿ ಕೊಡಬೇಕು, ಬೈಕಲ್ಲಿ ಹೋಗಿ ಕೊಡಬೇಕು, ಹಾಗೆಲ್ಲ ಹೇಳಿದ್ರಿ. ನೋಡಿ, ಟೆಸ್ಟ್ ಮಾಡುವಂತಹ ಮುಖ್ಯ ಉದ್ದೇಶ ಏನಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ, ಈಗ ಟೆಸ್ಟ್ ಮಾಡುವುದು ಯಾಕೆ ಅಂತ ಹೇಳಿದ್ರೆ, ಈಗ ನಮ್ಮ ದೇಹದಲ್ಲಿ ಈ ದೇಹದ ಒಳಗಿನ ಕ್ರಿಯೆ ಏನಾಗ್ತದೆ, ಸರಿಯಾಗಿ ಕೆಲಸ ಆಗ್ತಾ ಇದೆಯಾ ಇಲ್ವ ಅಂತೇಳಿ ನಾವು ಒಂದು ಸ್ಯಾಂಪಲ್ ನೋಡ್ಬಂದದ್ದು. ಈಗ ಹೇಗೆ ನಿಮಗೆ ಸುಲಭವಾಗಿ ಅರ್ಥ ಆಗುವಾಗಿ ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಫ್ಯಾಕ್ಟ್ರಿ ಇದೆ ಇಟ್ಕೊಳ್ಳಿ, ಅಥವಾ ನಿಮ್ಮಲ್ಲಿ ಒಂದು ತೋಟ ಇದೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಗದ್ದೆ ಇದೆ ಇಟ್ಕೊಳ್ಳಿ, ಅಲ್ಲಿ ಕೆಲಸ ಮಾಡುವಂಥ ಕೆಲಸಕ್ಕೆ ಬರುವಂಥವರು ಸರಿಯಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅಂತ ಹೇಳಿ ನೀವು ಅವರಿಗೆ ಫೋನ್ ಮಾಡ್ಕೊಂಡು ಹೋಗ್ತೀರಾ? ಇಲ್ಲ, ನೀವು ಸಡನ್ ಆಗಿ ವಿಸಿಟ್ ಮಾಡ್ತೀರಿ. ಸಡನ್ ಆಗಿ ವಿಸಿಟ್ ಮಾಡಿದಾಗ, ಹೇಳದೆ ವಿಸಿಟ್ ಮಾಡಿದಾಗ, ಇನ್ಸ್ಪೆಕ್ಟರ್ಗಳು ಹಾಗೆ ಸಡನ್ ವಿಸಿಟ್ ಮಾಡ್ತಾರೆ ಅಲ್ವಾ, ಹೇಳದೆ ವಿಸಿಟ್ ಮಾಡಿದಾಗ ಏನಾಗ್ತದೆ, ಅವರ ಆ್ಯಕ್ಚುಯಲ್ ಅವರ ನಿಜ ಬಣ್ಣ ಗೊತ್ತಾಗ್ತದೆ. ಅವರು ಕೆಲಸ ಮಾಡ್ತಿದ್ದರೆ ಹೇಗೂ ಕೆಲಸ ಮಾಡ್ತಿರ್ತಾರೆ, ಆಗ ನಮಗೆ ಹೇಗೆ ಕರೆಕ್ಟಾಗಿ ವ್ಯಾಲ್ಯೂ ಬರ್ತದೆ. ಒಂದು ವೇಳೆ ಅವರು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಸಿಕ್ಕಾಕೊಂಡ್ಬಿಡ್ತಾರಲ್ಲ. ಹಾಗಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ, ನಮ್ಮ ಗ್ಲುಕೋಸ್ ಡಯಾಬಿಟೀಸ್ ಕಂಟ್ರೋಲ್ ಯಾವಾಗಲೂ 24 ಗಂಟೆ 7 ವಾರದ 7 ದಿನ 360 ಕಂಟ್ರೋಲ್ ಇದ್ದಾಗ ನೀವು ಯಾವುದೇ ಹೊತ್ತಲ್ಲಾದ್ರೂ ಮಾಡಿ, ನಿಮ್ಮ ಶುಗರ್ ಚೆನ್ನಾಗಿ ಬರಲೇಬೇಕು. ಸ್ವಲ್ಪ ಹೆಚ್ಚು ಬಂದರೂ ಅದಕ್ಕೊಂದು ಕಾರಣ ಇದ್ದಿದ್ದಕ್ಕೆ ಹೆಚ್ಚು ಬರುತ್ತೆ. ಹಾಗಾಗಿ ನಿಮಗೆ ಕಾನ್ಫಿಡೆನ್ಸ್ ಇರ್ತದೆ ನಿಮ್ಮ ಡಯಾಬಿಟೀಸ್ ಮೆಡಿಸಿನ್ಗಳ ಬಗ್ಗೆ, ನಿಮ್ಮ ಡಯಾಬಿಟೀಸ್ ಮಾಡುವಂಥ ಕಂಟ್ರೋಲ್ ಮಾಡುವಂಥ ಇದ್ರ ಬಗ್ಗೆ, ಕ್ರಿಯೆ ಬಗ್ಗೆ.
ನಿಮಗೆ ನಿಮ್ಮ ಡಯಾಬಿಟಿಸ್ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲದಿದ್ರೆ ನೀವು ಇಲ್ಲ ನಾನು ಎರಡು ದಿನ ಚೆನ್ನಾಗಿ ತುಂಬ ಟೈಟ್ ಕಂಟ್ರೋಲ್ ಮಾಡ್ತೇನೆ, ಆಮೇಲೆ ಟೆಸ್ಟ್ ದಿನ ಮುಕ್ಕಾಲು ಗಂಟೆ ವಾಕ್ ಮಾಡ್ಕೊಂಡು ಹೋಗ್ತೇನೆ, ಆಗ ನಮ್ಮ ಶುಗರ್ ಡೌನ್ ಆಗ್ಬಾರ್ದು, ಡಾಕ್ಟರ್ ಹತ್ರ ನಾವು ಹೇಗೆ ತೋರಿಸ್ಬೋದು ನೋಡಿ ನಮ್ಮ ಶುಗರ್ ಚೆನ್ನಾಗಿದೆ ಅಂತೇಳಿ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ನೀವು ಯಾರಿಗೋಸ್ಕರ ಇದು ಇದೆಲ್ಲ ಮಾಡೋದು, ಕೊನೆಗೆ ನೀವು ನಿಮಗೆ ಉತ್ತರ ಹೇಳ್ಕೊಳ್ಬೇಕಲ್ಲ. ಸೊ ಹಾಗೆ ಏನು ಮಾಡಬೇಕು, ಆದಷ್ಟು ನ್ಯಾಚುರಲ್ ಆಗಿರಬೇಕು. ಸೊ ನೀವು ಏನಾದರೂ ದಿನ ವಾಕಿಂಗ್ ಮಾಡುವಂಥ ಅಭ್ಯಾಸ ಇದ್ದರೆ ವಾಕಿಂಗ್ ಮಾಡ್ಕೊಂಡು ಹೋಗಿ ಕೊಡಿ. ಅಥವಾ ನಿಮಗೆ ವಾಕಿಂಗ್ ಮಾಡುವ ಅಭ್ಯಾಸ ಇಲ್ಲ, ನಾನು ಸಾಯಂಕಾಲ ಹೋಗ್ತೇನೆ ಹೋಗ್ತೇನೆ ಹೇಳಿದ್ರೆ ಬೆಳಗ್ಗೆ ನೀವು ವೆಹಿಕಲಲ್ಲಿ ಹೋಗಿ ಕೊಡಿ. ನಿಮಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ವೆಹಿಕಲ್ ಹೋಗಿ ಅಂತ ತೊಂದರೆ ಇಲ್ಲ. ಆದರೆ ನ್ಯಾಚುರಲ್ ಆಗಿ ನೀವೇನು ಮಾಡ್ತೀರಿ ಹಾಗೇ ಸ್ಯಾಂಪಲ್ ಕೊಡೋದ್ರಿಂದ ನಿಮ್ಮ ಕರೆಕ್ಟಾಗಿರುವಂಥ ನಿಮ್ಮ ಶುಗರ್ನ ಪ್ರಮಾಣ ಆ ರಿಪೋರ್ಟಲ್ಲಿ ಬರ್ತದೆ, ನಾರ್ಮಲ್ಗೆ ಹತ್ತಿರ ಬರ್ತದೆ, ಅಷ್ಟು ನಾವು ಚೆನ್ನಾಗಿ ಕ್ಲಿನಿಕಲ್ ಡಿಸಿಷನ್ಸನ್ನು ತೊಗೊಳ್ಬೋದು. ಹಾಗಾಗಿ ಟೆಸ್ಟನ್ನು ಆದಷ್ಟು ನಿಮ್ಮ ನಾರ್ಮಲ್ ಪರಿಸ್ಥಿತಿಯಲ್ಲಿಯೇ ಮಾಡೋದು ಉತ್ತಮ, ಏನು ಎಕ್ಸ್ಟ್ರಾ ಮಾಡಲಿಕ್ಕೆ ಹೋಗಬಾರ್ದು. ನಾನು ಹೇಳಿದ್ದೆ ಪಾರ್ಟಿ ಅಥವಾ ಮದುವೆ ಊಟ ಅಥವಾ ಎಕ್ಸ್ಟ್ರಾ ಹೆವಿ ಫುಡ್ ತಗೊಂಡು ಹೋಗಬಾರ್ದು, ಅದು ನಮ್ಮ ನ್ಯಾಚುರಲ್ ಫುಡ್ ಅಲ್ಲ, ಅದು ಅಪರೂಪದಲ್ಲಿ ನೀವು ಮಾಡಿ ಆಗ್ತದೆ. ಹಾಗಿದ್ದಾಗ ಅದನ್ನು ಮಾಡದೇ ಇರುವುದೇ ಒಳ್ಳೆಯದು. ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಏನು ರಾತ್ರಿ ಹೊತ್ತಲ್ಲಿ ನೀವು ಊಟ ಮಾಡ್ತೀರಿ ಅದನ್ನೇ ಅದೇ ಟೈಮಿಗೆ ಮಾಡಿದಾಗ ಸರಿಯಾಗಿರೋ ರಿಪೋರ್ಟು ಮರುದಿನ ನೀವು ಬೇಗ ತೆಗೆದುಕೊಂಡಾಗ ಬರುತ್ತೆ. ಹಾಗಿದ್ದಾಗ ನಮಗೆ ಸರಿಯಾಗಿ ಡಿಸಿಷನ್ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಏನು ಎಕ್ಸ್ಟ್ರಾ ಇಲ್ಲ. ಅದೊಂದು ವಿಚಾರ. ಎರಡನೇದಾಗಿ ಫೋನ್ ಕಾಲ್ ಮತ್ತು ಮೆಸೇಜ್ಗಳು, ಬಹಳ ದೂರದಿಂದೆಲ್ಲ ಮೆಸೇಜ್ ಮಾಡ್ತಾರೆ. ನೋಡಿ, ನಾನು ಈ ನಿಮಗೆ ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಡೋ ಉದ್ದೇಶ ಇಷ್ಟೇ, ನಿಮಗೆ ನೀವು ಮಾಡುವಂತಹ ಏನು ದೈನಂದಿನ ಚಟುವಟಿಕೆ ಏನಿದೆ ಅಥವಾ ನಿಮ್ಮ ಡಯಾಬಿಟಿಸ್ ಬಗ್ಗೆ ನೀವು ಯಾವ ಥರ ಕಾಳಜಿ ಮಾಡ್ತೀರಿ, ಅದಕ್ಕೆ ಪೂರಕವಾಗಿ ನನ್ನ ವಿಡಿಯೋಗಳು ನಿಮಗೆ ಹೆಲ್ಪ್ ಮಾಡ್ಬೋದು ಅಷ್ಟೇ. ಹಾಗೆ ಅಂತೇಳಿ ನಾನೇ ನಿಮಗೆ ಡಯಾಬಿಟಿಸ್ ಟ್ರೀಟ್ಮೆಂಟ್ನ ನಿಮಗೆ ಕೊಡ್ತೇನೆ, ಕೆಲವೊಬ್ಬರು ಮೆಸೇಜ್ ಮಾಡಿ ನನಗೆ ಈ ಥರ ಇದೆ ಶುಗರು, ಹಾಗಾಗಿ ಇಷ್ಟು ಮೆಡಿಸಿನ್ ತೊಗೊಳ್ತಿದ್ದೇನೆ, ಅದಕ್ಕೆ ನಾವೇನು ಮಾಡಬೇಕು, ಹೀಗೆಲ್ಲ ಪ್ರಶ್ನೆ ಕೇಳಿದಾಗ ಏನಾಗ್ತದೆ ಅಂದರೆ ಕ್ಲಿನಿಕಲ್ ಡಿಸಿಷನ್ಸ್ ನೋಡಲಿಕ್ಕೆ ಹತ್ತು ಹಲವಾರು ವಿಚಾರಗಳನ್ನು ನೋಡಬೇಕು, ವ್ಯಕ್ತಿಯನ್ನು ಮುಗುತ ಭೇಟಿ ಮಾಡಿ ಪರೀಕ್ಷೆ ಎಲ್ಲ ಮಾಡಬೇಕಾಗ್ತದೆ. ಹೀಗೆಲ್ಲ ಇದ್ದುಕೊಂಡೇ ನಾವು ಮೆಡಿಸಿನ್ ಕೊಡೋದಕ್ಕೆ ಆನ್ಲೈನಲ್ಲಿ ಹೇಳೋದು ಕಷ್ಟ. ಅದಕ್ಕೋಸ್ಕರ ಏನು ಮಾಡಬೇಕು, ನಿಮ್ಮ ಹತ್ತಿರದ ವೈದ್ಯರನ್ನೇ ಭೇಟಿ ಮಾಡಬೇಕು, ಅವರೇ ನಿಮಗೆ ಡಯಾಬಿಟಿಸ್ ಕೇರ್ ಕೊಡಬೇಕಾಗ್ತದೆ. ಹಾಗೆ ನಾನು ನಿಮಗೆ ದಾರಿ ತೋರಿಸ್ಬಲ್ಲೆ, ನಾನೊಬ್ಬ ಒಂದು ಗೈಡ್ ಆಗಿ ನಿಮಗೆ ಕೆಲಸ ಮಾಡ್ಬೋದು ಹೊರತು ನಾನು ಎಲ್ಲವೂ ನೋಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆಂದರೆ ನನಗೂ ಕೂಡ ಕೆಲವೊಂದು ಲಿಮಿಟೇಷನ್ಗಳಿದ್ದಾವೆ, ಹಾಗೆ ಮಾಡಿದಾಗ ಅದನ್ನು ಮೀರಿ ನಾನು ಏನಾದರೂ ನಿಮಗೆ ಹೇಳಲಿಕ್ಕೆ ಹೋದರೆ ಒಂದು ಕೆಲವೊಂದು ಮಿಸ್ಟೇಕ್ಗಳಾಗ್ಬೋದು. ಎಷ್ಟೇ ನಾವೆಷ್ಟೇ ಒಳ್ಳೆ ಇಂಟೆನ್ಷನಿಂದ ಮಾಡಿದ್ರು ಕೂಡ ಮಿಸ್ಟೇಕ್ಗಳಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನ ಸಲಹೆಗಳನ್ನು ಒಂದು ತಕ್ಕ ಮಟ್ಟಿಗೆ ನಿಮಗೆ ಒಂದು ಗೈಡ್ ಮಾಡಲಿಕ್ಕೆ ನೀವು ಅದನ್ನು ತಗೊಳ್ಬೇಕು. ಅದಕ್ಕಿಂತ ಜಾಸ್ತಿ ನೀವು ಇನ್ವಾಲ್ವ್ ಆಗಿ ಮೆಸೇಜ್ ಮಾಡಿ ಪರ್ಸನಲ್ ಆಗಿ ಕನೆಕ್ಟ್ ಮಾಡುವಂಥ ಹಾಗೆ ಮಾಡಿದಾಗೆ ತಪ್ಪಿಲ್ಲ, ಆದರೆ ಹಾಗೆ ಮಾಡದಿರೋದೆ ಒಳ್ಳೆಯ. ಯಾಕೆಂದರೆ ತುಂಬ ಜನ ಸಾವಿರಾರು ಜನ ನೋಡು ಕಳಿಸಿದಾಗ ನಾನು ಒಬ್ಬನೇ ವ್ಯಕ್ತಿ, ನಾನು ಒನ್ ಮ್ಯಾನ್ ಶೋ ಆಗಿರೋದಕ್ಕೆ ನನಗೆ ಉತ್ತರ ಹೇಳಲಿಕ್ಕೆ ಭಾಳ ಕಷ್ಟ ಆಗ್ತದೆ. ನನಗೂ ಕೂಡ ನಾನು ಕೂಡ ಕೆಲವೊಂದು ಕೆಲಸಗಳಲ್ಲಿ ತೊಡಗಿದ್ದರಿಂದ ನನಗೆ ನನ್ನ ಬಿಡುವಿನ ಸಮಯದಲ್ಲಿ ನಾನು ವೀಡಿಯೋಗಳನ್ನು ಮಾಡ್ತೇನೆ. ಹಾಗಿದ್ದಾಗ ನನಗೆ ಸಮಂಜಸವಾಗಿ ಉತ್ತರ ಹೇಳಲಿಕ್ಕೆ ಕಷ್ಟ ಆಗಬಹುದು. ನೀವು ಇದೆಲ್ಲ ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಮತ್ತು ಕೆಲವೊಬ್ಬರು ಏನು ಕೇಳ್ತಾರೆ, ಈಗ ಇನ್ನೊಂದು ಕಡೆ ಏನೋ ಹೇಳಿದರು, ನೀವೊಂದು ಕಡೆ ಒಂದು ಕತೆ ಹೇಳ್ತಿದ್ದೀರಿ, ಯಾರು ನಂಬೋದು ಅಂತ ಗೊತ್ತಾಗಲ್ಲ. ಹಾಗೆಲ್ಲ ಕೆಲವೊಬ್ಬರು ಮೆಸೇಜ್ ಮಾಡ್ತಾರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಥವಾ ನಿಮಗೆ ಏನೇನಕ್ಕೆ ಕೆಲವೊಂದು ಸಲ ಕೆಲವೊಂದು ತೀಕ್ಷ್ಣವಾದ ಮಾತುಗಳನ್ನು ಕೂಡ ಆಡ್ತಾರೆ. ನಾನು ಯಾವುದೇ ವಿಚಾರವನ್ನು ನಿಮಗೆ ಹಂಚಿರುವಾಗ ಅದಕ್ಕೊಂದು ಸೈಂಟಿಫಿಕ್ ಆಗಿರುವಂಥ ನಾಲೆಜ್ ಇಟ್ಕೊಂಡೇ ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೇನೆ. ಒಂದು ವೇಳೆ ನಾನು ಹೇಳಿರೋದು ತಪ್ಪು ಅಂತ ಹೇಳಿ ನಿಮಗೆ ಅನಿಸಿದಲ್ಲಿ ಅದಕ್ಕೆ ಸರಿಯಾಗಿರುವಂಥ ರೆಫರೆನ್ಸ್ ಕೊಟ್ಟಾಗ ನಾನು ಖಂಡಿತ ಅದರಲ್ಲಿ ಕ್ಷಮೆಯಾಚನೆ ಮಾಡಿ ಆ ವಿಡಿಯೋನ ಜಾಗವನ್ನು ಆ ಪಾರ್ಟ್ ನಾನು ತೆಗಿತೇನೆ ಅಥವಾ ವಿಡಿಯೋವನ್ನೇ ತೆಗೆದು ಬಿಡ್ತೇನೆ. ಹಾಗಾಗಿ ನನಗೆ ನಾನು ಕೊಡುವಂಥ ರೆಫರೆನ್ಸ್ಗಳ ಬಗ್ಗೆ ಖಂಡಿತ ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗೆ ನಾನು ಹೇಳಿರುವಂಥ ಎಲ್ಲ ವಿಚಾರಗಳು ಕೂಡ ಅದಕ್ಕೆ ಹಿಂದೆ ಬ್ಯಾಕ್ಗ್ರೌಂಡ್ ಸ್ಟಡಿ ಮಾಡಿಕೊಂಡು ನಾನು ನಿಮ್ಮ ಎದುರಿಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ತಪ್ಪುಗಳನ್ನು ನಾನು ಆದಷ್ಟು ಮಾಡದೇ ಇರಲಿಕ್ಕೆ, ಯಾಕೆಂದರೆ ಇದು ಭಾಳ ಸೆನ್ಸಿಟಿವ್ ವಿಚಾರ ಆಗಿದ್ದಕ್ಕೆ, ಮತ್ತು ಇದು ಓಪನ್ ಆಗಿ ಓಪನ್ ಸೋರ್ಸ್ ಆಗಿರೋದಕ್ಕೆ ಇದನ್ನು ಯಾರು ಬೇಕಾದರೂ ತರ್ಕ ಮಾಡ್ಬೋದು, ಅದು ಪ್ರಶ್ನೆ ಮಾಡ್ಬೋದು ಕೂಡ. ಸೊ ಆರೋಗ್ಯಕರವಾದ ತರ್ಕವನ್ನು ಮಾಡೋದು ಒಳ್ಳೆಯದು, ಅನಾರೋಗ್ಯಕರವಾಗಿ ಏನೇ ಒಂದು ಪರ್ಸ್ನಲ್ ಕಮೆಂಟ್ ಮಾಡದೇ ಇರೋದೇ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಒಂದು ವೇಳೆ ನಿಮಗೆ ಇದರಿಂದ ಏನಾದರೂ ನಿಮ್ಮ ಇದಕ್ಕೆ ನಿಮ್ಮ ದೃಷ್ಟಿಕೋನಕ್ಕೆ ಇದು ಮ್ಯಾಚ್ ಆಗದೇ ಇದ್ದಾಗ ನೀವು ದಯವಿಟ್ಟು ಏನು ಮಾಡ್ಬೋದು, ಈ ಚಾನಲ್ಗೆ ಅಥವಾ ಈ ವಿಡಿಯೋಗಳನ್ನ ನೋಡದೇ ಇರೋದೇ ಒಳ್ಳೆಯದು. ನೀವು ಬೇರೆ ನಿಮಗೆ ಸರಿಯಾಗಿರುವಂಥ ಯಾವ ಚಾನಲ್ ಇದ್ದಾವೆ, ಯಾವ ಜಾಗ ಇದೆ, ಆ ಜಾಗದಲ್ಲಿ ನೀವು ಹೋಗಿ ನಿಮ್ಮ ಪ್ರಶ್ನೆಗಳನ್ನು ಅಥವಾ ನಿಮ್ಮ ಡೌಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸ್ತೇನೆ. ಇನ್ನೊಂದ್ಸಲ ಸಿಗೋಣ. ವಂದನೆಗಳು.